ಆರು ತಿಂಗಳಲ್ಲೇ ಪಶ್ಚಿಮ ಬಂಗಾಳ ಸರ್ಕಾರ ಪತನ ಟಿ ಸಿ ಶಾಸಕರೇ ಸರ್ಕಾರದಿಂದ ದೂರ ಸರಿತಾರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನೇನು ಆಗುತ್ತೋ ಬಿ ಜೆ ಪಿ ಕಾನ್ಫಿಡೆನ್ಸ್ ಏನೋ ಬಿ ಜೆ ಪಿಯ ಕಾನ್ಫಿಡೆನ್ಸ್ ಕರ್ನಾಟಕದಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗಿ ಹಳ್ಳ ಹಿಡಿದೋಯ್ತು ಲೋಕಸಭೆಯಲ್ಲಿ ಏನಾಗುತ್ತೆ ಲೋಕಸಭೆ ಅಂದರೆ ಲೆಕ್ಕಾಚಾರನೇ ಬೇರೆ ದೇಶ ಅಂತ ಬಂದಾಗ ಜನ ಮೋದಿ ಅಂತಾರೆ ಈಗೆಲ್ಲ ಒಂದು ರೀತಿ ಲೆಕ್ಕಾಚಾರಗಳು ಬಿ ಜೆ ಪಿಯಲ್ಲಿ ಬಿ ಜೆ ಪಿ ನಾಯಕರುಗಳು ಹೆಂಗೆ ಅಂದರೆ ಮೋದಿ 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 ನೀವೇನು ಮಾಡಿದ್ದೀರಾ ನೈ ನೀವೇನು ಮಾಡಿದ್ದೀರಾ ನಾವೇನು ಮಾಡ್ತಾಯಿದ್ದೀವಿ ಜನರ ಮುಂದೆ ಹೋಗಿ ನಾವು ಏನೆಲ್ಲ ಕೇಳಬೇಕು ಗೊತ್ತಿಲ್ಲ ಮೋದಿ 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 ಇದಕ್ಕೆ ಕರ್ನಾಟಕದಲ್ಲಿ ತಕ್ಕ ಉತ್ತರ ಸಿಕ್ತು ಆದರೆ ಇದೀಗ ವೆಸ್ಟ್ ಬೆಂಗಾಲಲ್ಲಿ ಲಾಸ್ಟ್ ಚುನಾವಣೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಧಾನಸಭಾ ಚುನಾವಣೆ ಮುಂದಿನ ಚುನಾವಣೆ ಇರೋದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆದರೆ ಇನ್ನು ಐದಾರು ತಿಂಗಳುಗಳಲ್ಲಿ ತೃಣಮೂಲ ಕಾಂಗ್ರೆಸ್ ಅಂದರೆ ಟಿ ಎಮ್ ಸಿ ಪಕ್ಷ ಸರ್ಕಾರ ಟಿ ಎಮ್ ಸಿ ಪಕ್ಷದ ಸರ್ಕಾರ ಕುಸಿದು ಬೀಳುತ್ತೆ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ತಾರೆ ಅಲ್ಲಿ ಮತ್ತೆ ಎನ್ ಡಿ ಎ ಮೈತ್ರಿ ಸರ್ಕಾರವನ್ನು ರಚಿಸುತ್ತೆ ಇದು ಶತ ಸಿದ್ಧ ಇದು ಹಾಗೆ ಆಗುತ್ತೆ ಐದಾರು ತಿಂಗಳಲ್ಲಿ ಟಿ ಎಮ್ ಸಿ ಅಂದರೆ ವೆಸ್ಟ್ ಬೆಂಗಾಲ್ ಸರ್ಕಾರ ಕೊಲ್ಯಾಪ್ಸ್ ಆಗುತ್ತೆ ಅಂತ ಬಿ ಜೆ ಪಿ ಹೇಳಿದೆ ಅಷ್ಟೊಂದು ಸುಲಭನಾ ಗೊತ್ತಿಲ್ಲ ಬಿ ಜೆ ಪಿಯವರು ಓವರ್ ಕಾನ್ಫಿಡೆನ್ಸ್ ಯಾಕೆಂದರೆ ಬಿ ಜೆ ಪಿಯ ಇಬ್ಬರು ನಾಯಕರುಗಳು ಒಂದು ಕೇಂದ್ರ ಸಚಿವರಾಗಿರುವಂಥ ಶಾಂತನು ಶಾಂತನು ಠಾಕೂರ್ ಬಿಜೆಪಿಯ ವೆಸ್ಟ್ ಬೆಂಗಾಲ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಸುಕಾಂತ ಮುಜುಮ್ದಾರ್ ಅವರು ಹೇಳಿರೋ ಪ್ರಕಾರ ಇನ್ನು ಐದಾರು ತಿಂಗಳಲ್ಲಿ ಖಂಡಿತವಾಗಲೂ ಟಿ ಎಮ್ ಸಿ ಸರ್ಕಾರ ಕುಸಿಯುತ್ತೆ ಅದಕ್ಕೆ ಕಾರಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ಇತ್ತೀಚಿನ ದಿನದಲ್ಲಿ ಇತ್ತೀಚೆಗಷ್ಟೇ ನಡೆದಂಥ ಗ್ರಾಮ ಪಂಚಾಯಿತಿ ಎಲೆಕ್ಷನಲ್ಲಿ ಎಷ್ಟೆಲ್ಲ ಹಿಂಸಾಚಾರ ಆಯಿತು ಪಶ್ಚಿಮ ಬಂಗಾಳದಲ್ಲಿ ಜನರಿಗೆ ನೆಮ್ಮದಿ ಇಲ್ಲ ಕಾನೂನು ವ್ಯವಸ್ಥೆ ಸರಿಯಾಗಿಲ್ಲ ಯಾವುದೇ ರೀತಿ ಸುವ್ಯವಸ್ಥೆ ಇಲ್ಲ ಜನ ಬೀದಿ ಬೀದಿಯಲ್ಲಿ ದಂಗೆ ಹೇಳ್ತಾ ಇದ್ದಾರೆ ಹೀಗಾಗಿ ಟಿ ಸಿಯ ಸಹವಾಸ ಸಾಕಾಗಿದೆ ತೃಣಮೂಲ ಕಾಂಗ್ರೆಸ್ನ ಸಹವಾಸ ಸಾಕಾಗಿದೆ ಜನ ಖಂಡಿತವಾಗಲೂ ಕೆಡುತ್ತಾರೆ ಅಂತ ಅಷ್ಟೊಂದು ಸುಲಭಾನ ಯಾಕಂದರೆ ಕಳೆದ ಬಾರಿಯ ಚುನಾವಣೆಯನ್ನು ನೋಡೋದಾದರೆ ವೆಸ್ಟ್ ಬೆಂಗಾಲಲ್ಲಿ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳು ಅದೇ ಪಶ್ಚಿಮ ಬಂಗಾಳದಲ್ಲಿ ಇನ್ನೂರ ತೊಂಬತ್ತ ನಾಲ್ಕು ಕ್ಷೇತ್ರಗಳು ಹೆಚ್ಚು ಕಡಿಮೆ ಮುನ್ನೂರ ಹತ್ತರ ಹತ್ರ ಇನ್ನೂರ ತೊಂಬತ್ನಾಲ್ಕು ಕ್ಷೇತ್ರಗಳು ಇಲ್ಲಿ ಮೆಜಾರಿಟಿ ಬರಬೇಕು ಅಂತ ಅಂದರೆ ಕನಿಷ್ಠ ನೂರ ನಲವತ್ತೆಂಟು ಸ್ಥಾನಗಳನ್ನು ಗೆಲ್ಲೇಬೇಕು ಹಾಗಾದರೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನವನ್ನು ಗೆದ್ದಿದೆ ಟಿ ಎಮ್ ಸಿ ಟಿ ಎಮ್ ಸಿ ಪಕ್ಷ ಅಥವಾ ಟಿ ಎಂ ಸಿ ಅಲಯನ್ಸ್ ಅಂತ ಏನು ಕರಿತೀವಿ ಇನ್ನೂರ ಹದಿನೈದು ಸ್ಥಾನಗಳು ಬೇಕಾಗಿರೋದು ನೂರ ನಲವತ್ತೆಂಟು ಮೆಜಾರಿಟಿಗೆ ನೂರ ನಲವತ್ತೆಂಟಲ್ಲಿ ಇನ್ನೂರ ಹದಿನೈದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಂದಿರೋದು ಎಪ್ಪತ್ತೇಳು ಸ್ಥಾನಗಳು ಮಾತ್ರ ಇದು ಉಲ್ಟ ಹಾಕೋಕ್ಕೆ ಸಾಧ್ಯ ಅಂದರೆ ಒಂಥರ ಆಕಾಶ ಮತ್ತು ಭೂಮಿಯ ನಡುವಿನ ಅಂತರ ಎಷ್ಟಿದೆಯೋ ಅಷ್ಟಿದೆ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಮತ್ತೆ ನಾವು ಐದಾರು ತಿಂಗಳ ಸರ್ಕಾರ ಕುಸ್ತು ಹೋಗ್ತದೆ ನಾವು ಸರ್ಕಾರ ಮಾಡ್ತೀವಿ ಅಂತ ಹೊರಟೆ ಹೊರಟೆವ್ರೆ ಅದು ಅವರು ಓವರ್ ಕಾನ್ಫಿಡೆನ್ಸೋ ಕಾನ್ಫಿಡೆನ್ಸೋ ಗೊತ್ತಿಲ್ಲ ಯಾಕೆಂದರೆ ಈಗಿನ್ನೂ ಎರಡು ಸಾವಿರದ ಇಪ್ಪತ್ತ್ಮೂರು ಇನ್ನೂ ಈ ವರ್ಷ ಕಂಪ್ಲೀಟ್ ಮಾಡೋರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಚುನಾವಣೆ ಅಂದರೆ ಇನ್ನೂ ಒಂದು ಮೂರು ವರ್ಷ ಅಧಿಕಾರ ಚಲಾಯಿಸ್ಬೋದು ಯಾಕಂದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಬಳಿಕ ಕರ್ನಾಟಕದಲ್ಲಿ ಅದೇ ತಾನೇ ಆಗಿದ್ದು ಆದರೆ ಇಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಎನ್ ಡಿ ಎ ಮೈತ್ರಿಕೂಟ ಗೆದ್ದಿರೋದು ಎಪ್ಪತ್ತೇಳು ಸ್ಥಾನಗಳನ್ನ ಮಾತ್ರ ಹೆಚ್ಚು ಕಡಿಮೆ ಇನ್ನೂ ಎಪ್ಪತ್ತು ಸೀಟ್ ಮೇಲೆ ಅವ್ರಿಗೆ ಬೇಕು ಹೀಗಾಗಿ ಸರ್ಕಾರ ಉರುಳದೆಂಗೆ ಯಾರ್ಯಾರು ಸೇರ್ಕೊಂಡು ಏನು ಸರ್ಕಾರ ಮಾಡ್ತಾರೆ ನಿಜಕ್ಕೂ ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಅಷ್ಟೊಂದು ಮಟ್ಟಿಗೆ ಹದಗೆಟ್ಟಿದೆಯಾ ಮಮತಾ ಬ್ಯಾನರ್ಜಿ ಸರಿಯಾದ ಆಡಳಿತವನ್ನು ಕೊಡ್ತಾ ಇಲ್ವಾ ಇದೀಗ ಮಮತಾ ಬ್ಯಾನರ್ಜಿ ಸೇರಿದಂತೆ ಪ್ರತಿಪಕ್ಷದವರು ಎಲ್ಲರೂ ಸೇರಿಕೊಂಡು ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಿರುವಂಥ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆರು ತಿಂಗಳಲ್ಲಿ ಸರ್ಕಾರ ಕುಸಿಯುತ್ತೆ ಅಂತ ಬಿ ಜೆ ಪಿ ಹೇಳ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು